ಮೊದಲನೇದಾಗಿ ನನಗೆ ಪ್ರಿಯ ಪ್ರೀತಿ ಪತ್ರದ ಮಾಧ್ಯಮ ಇದ್ದರಿಗೆ ನಾನು ಮಾತಾಡೋ ಮುಂಚೆ ಜೆ ಪಿ ಅವ್ರ ಪರವಾಗಿ ನಾನೇ ಕ್ಷಮೆ ಕೀರ್ತಿ ತಡವಾಗಿ ಬಂದರೂ ಕೂಡ ಕೂಡ ಅವ್ರ ಕೆಲಸ ಕಾರ್ಯನಿತ್ತ ದೊಡ್ಡ ಅನ್ಯ ತಪಾಯಿಸ್ಬಿಡಿ ನಿಮ್ಮ ಸಮಯದ ತಜ್ಞೆ ನನಗೆ ಗೊತ್ತು ಒಬ್ಬೊಬ್ಬರು ಒಂದೊಂದು ಗಂಟೆಯೊಂದು ಐವತ್ತು ಜನ ಐವತ್ತು ಗಂಟೆ ವೇಸ್ಟ್ ಆಯಿತು ಅಂತ ಅನಿಸಿದೆ ಅದನ್ನು ಮರೆತು ಈ ಸಿನಿಮಾಕ್ಕೆ ದಯವಿಟ್ಟು ಬೆನ್ನೆಲುವನ್ನು ಅಂದ್ಕೊಂಡು ಸಹಾಯ ಮಾಡಬೇಕು ಬ ನಮ್ಮ ಜೆ ಪಿ ಅವರು ಭಾಳ ಸರಳ ಜೀವಿ ಹೃದಯ ಶ್ರೀಮಂತಿಕೆ ಭಾಳಷ್ಟು ಬಡ ದಾನ ಧರ್ಮ ಮಾಡುವಂಥ ಪ್ರವೃತ್ತಿ ಉಳ್ಳೋರು ಮುಂದಿನ ದಿನಗಳಲ್ಲಿ ರಾಜಕೀಯದರುಗಳು ಒಳ್ಳೆ ಭವಿಷ್ಯ ಇರೋರು ನಮ್ಮ ಆತ್ಮೀಯ ಸ್ನೇಹಿತ ದಯವಿಟ್ಟು ಅವರಿಗೆ ಎಂಕರೇಜ್ ಮಾಡಿದ್ದು ಕೇಳ್ತಾ ಎರಡನೇದಾಗಿ ಓವರ್ ಟು ಮಿಸ್ಟರ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಒನ್ ಆಫ್ ದಿ ಎಕ್ಸಲೆಂಟ್ ವಂಡ್ರ್ಫುಲ್ ಗೈ ಯಾವಾಗಲೂ ಯಾವಾಗಲೂ ಪಾಸಿಟಿವ್ ಮಾತಾಡ್ತಾ ಇರ್ತಾನೆ ನೆಗೆಟಿವ್ ಮಾತಾಡೋದೇ ಇಲ್ಲ ಎನಿಥಿಂಗ್ ಪಾಸಿಟಿವ್ ಥಿಂಗ್ ಥಿಂಕಿಂಗ್ ಯಾವತ್ತು ಮನುಷ್ಯನಿಗೆ ಸೋಲು ಗೆಲುವು ಇದ್ದೇ ಇರುತ್ತೆ ಥಿಂಕಿಂಗ್ ಥಾಟ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್ ಇರಬೇಕು ಆ ಪಾಸಿಟಿವ್ ಇರೋದು ಭಾಳ ಕಡಿಮೆ ಅದರಿಂದ ಅವರು ಒಂದು ಕೆಲಸದ ಮೇಲೆ ಕಾನ್ಫಿಡೆಂಟಾಗಿ ನಾನು ಸಿನ್ಮಾ ಬಿಟ್ರೆ ಇಲ್ಲ ಸಿನಿಮಾನೇ ನಾನು ಲೈಫು ಸಿನಿಮಾಗೋಸ್ಕರ ನಾನು ಇದ್ದೀನಿ ಇದರಿಂದ ಜೀವನಕ್ಕೆ ಸಾಕಷ್ಟು ಕೋಟಿಗಳು ಕಳೆದಿದ್ದಾನೆ ಎಷ್ಟೇ ಕಷ್ಟ ಕಡಿದ್ರು ಕೂಡ ಇರ್ತಾನೆ ಅದೇ ಅವ್ರ ದೊಡ್ಡ ಗುಣ ಅವ್ರ ಮೇಲೆ ನಂಬಿ ಬಂಡವಾಳ ಹಾಕಿರೋಂಥ ರಾಮ್ ಆ್ಯಂಡ್ ಈ ಕಡೆ ಭೈರಪ್ಪನವರು ಇಬ್ಬರು ಗೌಡ್ರುಗಳ ಪಕ್ಕದಲ್ಲಿದ್ದಾರೆ ಭಾಳ ಗಟ್ಟಿಯಾಗಿದ್ದೀರಾ ಖಂಡಿತ ನಮ್ಮ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಲೇಬೇಕು ಜೊತೆ ಬೆನ್ನೆಲೆವಾಗಿ ಜೆ ಪಿ ಅವರು ಇದ್ದಾರೆ ನಿಜವಲ್ಲೂ ನಿಮ್ಮ ಹಾಕಿದ್ದ ಸಿನಿಮಾ ಏನು ಬಗೆರುತ್ತಾ ಸಿನ್ಮಾ ನೋಡೋದಕ್ಕೆ ಒಂದು ವುಮೆನ್ ಓರಿಯಂಟಿಡ್ ಮೂವಿಯನ್ನು ಕಾಣುತ್ತೆ ಆ ಹೆಣ್ಣು ಮಗಳಿಗೆ ಸೇವ್ ಯಾವ ಥರ ಸೇವೆ ಮಾಡ್ತೀರಾ ಯಾವ ಥರ ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಕನ್ ಮಾಡಿರ್ತಾನೆ ನಿಜವಾಗ್ಲೂ ಎಕ್ಸಲೆಂಟಾಗಿ ಫೈಟ್ಸ್ ಎಲ್ಲ ನೋಡಿದೆ ತುಂಬ ವಂಡ್ರ್ಫುಲ್ಲಾಗಿ ಫೈಟ್ ಮಾಡಿದರೆ ಬ್ಲ್ಯಾಕ್ ಬೆಲ್ಟ ಬ್ಲ್ಯಾಕ್ ಬೆಲ್ಟ್ ಇದ್ದೀರಾ ಅದರಿಂದ ಸಿನಿಮಾ ಮಾಡೋದು ಹುಡುಗಾಟಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂದರು ಧೈರ್ಯ ಬೇಕು ಸಿನಿಮಾ ಮಾಡೋದು ಬಂಡವಾಳ ಹಾಕೋದು ಧೈರ್ಯ ಬೇಕು ಅದರಿಂದ ಆ ಕೆಲಸಗಳನ್ನು ಮಾಡಿರೋದು ನಿರ್ಮಾಪಕರಿಗೆ ಹಾಕಿದ್ದು ಬಂಡವಾಳ ದುಡ್ಡು ಬರಬೇಕು ಅದ ಜೊತೆ ಶೇಯ ಶೇಯ ಅಂತ ಹುಡುಗಿದ್ದಾಳೆ ಅವಳು ಕೂಡ ನಮ್ಮ ಮಳೆ ಇದೆ ಭಾಳ ವರ್ಷಗಳ ಪ್ರಜೆ ಅವರೆಲ್ಲ ಇವರಿಗೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ ಇನ್ನೊಬ್ಬ ಅಂದರೆ ನಮ್ಮ ಪ್ರದೀಪ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಕ್ಸಲೆಂಟ್ ಟೆಕ್ನಿಷಿಯನ್ ಅವನು ಆ್ಯಂಡ್ ವಂಡ್ರಫುಲ್ ಮ್ಯೂಸಿಕ್ ಡೈರೆಕ್ಟ್ರು ಕನ್ನಡ ಚಿತ್ರರಂಗದಲ್ಲಿ ಮುಂದಿನ ಭಾಳ ಭವಿಷ್ಯ ಇದ್ದರೆ ನಮ್ಮ ಕಾರಂಜಿ ಸಿನಿಮಾ ಮಾಡಿದಾಗ ಅವರು ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ರು ನಾನು ನೀವೇ ಯಾಕೆ ಮ್ಯೂಸಿಕ್ ಡೈರೆಕ್ಟ್ರ್ ಆಗ್ಬಾರ್ದು ಅದು ಕೇಳಿದೆ ಇವಾಗ ಒಳ್ಳೆ ಬ್ಯೂಟಿಫುಲ್ ಸೆಟಪ್ ಸ್ಟುಡಿಯೋ ಅದು ನಾನೊಂದು ಹಾಡು ಮೋಟ್ಲಿ ಆ ಕಾರಂಜಿ ಸಿನಿಮಾ ಸಾಂಗ್ ಆಲ್ ಸಾಂಗ್ ಸೂಪರ್ ಹಿಟ್ ಅದ್ರ ಹಿಂದೆ ಇವರು ವೀರ ಸಮರ್ಥ ಮ್ಯೂಸಿಕ್ ಡೈರೆಕ್ಟರ್ ಅವತ್ತಿಂದ ನಮ್ಮ ಅದು ಮ್ಯೂಸಿಕ್ ಬದ್ದು ಬದುಕೊಟ್ರು ಅಂಥ ಸನ್ಮಾ ಕಾರಂಜಿ ಅವರು ಕೂಡ ಅದ್ರ ಮುಂದೆ ಇದು ನೆನೆಸ್ಕೊಂಡ್ರಲ್ಲ ಮನುಷ್ಯ ಯಾವತ್ತೂ ಯಾವಾಗಲೂ ಹಳೇದು ನೆನೆಸ್ಕೊಳ್ತಾರಲ್ಲ ಅದನ್ನು ಅಂಥವ್ರು ಯಾವತ್ತೂ ಒಳ್ಳೇದಾಗತ್ತೆ ನಾನು ಕೂಡ ಮಾಧ್ಯಮ ಹೇಳ್ತಾ ಹೇಳ್ತಾಯಿರ್ತೀನಿ ಮಾಧ್ಯಮ ಎಲ್ಲ ಸಿನಿಮಾ ಇಲ್ಲ ನಿಮ್ಮಿಂದ ನಾನು ಬದುಕಿದ್ದೀನಿ ಈ ಇಪ್ಪತ್ತ್ಮೂರು ವರ್ಷ ನನ್ನ ಚಿನಮಾ ಜರ್ನಿ ಇಪ್ಪತ್ತೈದು ವರ್ಷ ಜರ್ನಿ ಎಕ್ಸ್ಕ್ಯೂಸ್ ಮಿಂದ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋ ಮಾಧ್ಯಮ ಮಿತ್ರರು ಮಾಧ್ಯಮದವರು ಯಾವತ್ತೂ ನಾವು ಗೌರವ ಕೊಡುವಂಥ ಕೆಲಸ ಯಾವತ್ತೂ ಯಾವಾಗಲೂ ಮಾಡಬೇಕು ಏನೇ ಸೋಲು ಗೆಲುವು ಅಂದರೂ ಯಾವಾಗಲೂ ಬೆನ್ನೆಲು ಬಗ್ಗೆ ಒಂದು ನಿದರ್ಶನ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಹೇಳ್ತೀನಿ ಎಲ್ಲರ ಮೂಲೆ ನನಗೂ ಕಿವಿಲು ಬಿತ್ತು ಮಾತಾಡ್ತಾಯಿದ್ರು ಯಾರೋ ಲೇಟ್ ಆಫ್ ಬದಲಿಲ್ಲ ಈರೋಗಳಿಗೆ ಕಾಯುವಂಥ ಪರಿಸ್ಥಿತಿ ಬರುತ್ತಲ್ಲ ಅಂತ ಅಂದರು ನನಗೆ ಗೊತ್ತಿದ್ದ ಬಿಝಿ ಮ್ಯಾನ್ ಅಂತ ಅದಕ್ಕೆ ನಿಮ್ಮ ಪರ್ ನಾನೇ ಕ್ಷಮೆ ಹೇಳ್ಬಿಟ್ಟೆ ದೊಡ್ಡ ತಪ್ಪು ತುಕೋಬೇಡಿ ನೆಕ್ಸ್ಟ್ ಟೈಮ್ ಮಾತಾಡಿ ಇಲ್ಲ ನಾನು ಅದು ಅವ್ರ ಜವಾಬ್ದಾರಿ ನನಗೆ ಗೊತ್ತಿಲ್ಲ ಅದರಿಂದ ನಾನೇ ಕೇಳ್ಬಿಟ್ಬಿಡಿ ರೋಡ್ ವರಿ ನಾ ಏನೋ ಯು ಬೋಟಿಯೋ ಯು ಆರ್ ಆನ್ ಎಕ್ಸಲೆಂಟ್ ಮ್ಯಾನ್ ನಿಮ್ಗೆ ಭಗವಂತ ಒಳ್ಳೇದು ಮಾಡ್ತಾ ಅದರಿಂದ ಭಗೀರಥ ಅನ್ನೋ ಒಂದು ಸಿನಿಮಾ ಕತೆ ಚೆನ್ನಾಗಿದೆ ಪ್ಲೇ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಫೈಟ್ಸ್ ಚೆನ್ನಾಗಿದೆ ನಮ್ಮ ಜನಾರ್ದನ್ನು ಇನ್ನೂ ಎಕ್ಸಲೆಂಟು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಆ ಜೊತೆ ನಮ್ಮ ದಿವ್ಯಾ ಅಲ್ಲೂರು ಬಾಳಾಚಾರ್ಯ ಪಾಪ ಅವರು ಎಕ್ಸಲೆಂಟ್ ಇದು ನಮ್ಮ ಆ್ಯಂಕ್ರಿಂದು ನಾನು ಕೂಡ ಒಂದು ಸುಳ್ಳು ಹೇಳ್ಬಿಟ್ಟೆ ಮೊನ್ನೆ ಒಂದು ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಕೈ ದೇಟು ಕ್ಷಮೆ ಇರಲಿ ನನ್ನ ಬ್ಯಾಂಕ್ ವಿಚಾರದಲ್ಲಿ ಹೇಳಬೇಕಾಗಿತ್ತು ಏನೋ ಕನ್ಫ್ಯೂಸ್ ಆಗ್ಬಿಡ್ತು ನಾನು ನೆನೆಸ್ಕೊಂಡೆ ಹೆಂಗೆ ಅಪ್ಪ ಮಕ್ಕ ತೋರಿಸೋದು ಅಂತ ಅದ್ರ ಈಗಲೇ ಕೇಳ್ಕೊತೀನಿ ಅದರಿಂದ ಮತ್ತೊಮ್ಮೆ ನೀವೆಲ್ಲರೂ ಬಂದು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಜವಾಬ್ದಾರಿ ವಾಣಿಜ್ಯ ಮಾಡಿದಂತೆ ನಾನು ಬರ್ಬೋದು ಬರಬಾರ್ದು ಅಂತಿಲ್ಲ ಇಂಥ ಬರಲೇಬೇಕು ಇಂಥ ಸ್ಪರ್ಟಿಕ್ಯುಲರ್ಲಿ ಯಾರೋ ದರ್ಶನು ಸುದೀಪು ನಮ್ಮೆಲ್ಲ ಲೆಕ್ಕರೆಲ್ಲ ಬಿಡಿ ಇಂಥ ಸಿನಿಮಾಗಳಿಗೆ ಬಂದಾಗಲೇ ಕಡೆ ನಮಗೆ ಗುರುಸೋದು ಜಾಸ್ತಿ ನಾನು ಆ್ಯಕ್ಚುಲಿ ಐ ಎಂಕರೇಜ್ ಫಾರ್ ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ಸ್ ನ್ಯೂ ಟೆಕ್ನಿಷಿಯನ್ಸ್ ನಾನು ಅದನ್ನೇ ಮಾಡ್ಕೊಂಡೆ ಮುಂದೂ ಕೂಡ ಅದನ್ನೇ ಮಾಡ್ತೀನಿ ನಾನು ಹೀರೋ ಬೇಸ್ ಪಿಕ್ಚರ್ ನಂಬೋದೆಲ್ಲ ಟೆಕ್ನಿಷಿಯನ್ ಬೇಸ್ ಸಿನಿಮಾ ಅಂತ ಪಡಿದ್ರು ನಾನು ನಾನು ಯಾವತ್ತು ದೊಡ್ಡ ದೊಡ್ಡ ಹೀರೋಗಳಿಂದ ಹೋಗೋಣ ಅಲ್ಲ ಅದರಿಂದ ಯಾವತ್ತು ಯಾವಾಗಲೂ ದುರುಳಿದ ದುಡ್ಡು ಇಡಬೇಡಿ ನಿಮ್ಮ ಒಳ್ಳೊಳ್ಳೆ ಟೆಕ್ನಿಷಿಯರ ತನಕ ಒಳ್ಳೊಳ್ಳೆ ಸಿನಿಮಾಗಳ ಮಾಡ್ಬೋದು ನೋಡಿ ಪ್ರದೀಪು ಮುಂದೊಂದು ದಿನ ಒಳ್ಳೆ ಮಿದು ಡೈರೆಕ್ಟರ್ ಆಗ್ತಾನೆ ಅಲ್ಲಿ ಚೆನ್ನಾಗಿ ಓದ್ತೋದು ಅದು ನೀವು ದೊಡ್ಡ ಡೈರೆಕ್ಟ್ರಾಗಲಿ ಅಂತ ಆರೈಸ್ತಾ ಮತ್ತೊಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಇಂಥ ಒಂದು ಸಿನಿಮಾಗಳಿಗೆ ಎಂಕರೇಜ್ ಮಾಡಿ ಬೆಂದಳು ಹೋಗಿರಿ ಈ ಸಿನಿಮಾಗಳನ್ನ ಗೆಲ್ಸ್ಕೊಡಿ ನಮ್ಮ ಭೈರಪ್ಪನವರಿಗೆ ಶ್ರೀರಾಮ್ ಅವರಿಗೆ ಹಾಕಿದ್ದು ಬಂಡವಾಳ ಬಂದು ಪದೇ ಪದೇ ರಮ ರಮೇಶ್ ಗೌಡ್ರ ರಮೇಶ್ ಶ್ರೀರಾಮ ತಿದ್ದಲ್ಲಿ ಹೆಸರು ನೀನು ಶ್ರೀ ಶ್ರೀರಾಮ ಜನಾರ್ದನ್ ನೀನು ರಾಮ್ ಜನಾರ್ದನ್ ಅದರಿಂದ ಮತ್ತೊಮ್ಮೆ ಎಲ್ಲರೂ ಒಳ್ಳೇದಾಗ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್